ನೋಡುವ ಶಕ್ ಇವತ್ತು ನುಡದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಹೋದಲ್ಲಿ ನಾನು ನಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಶಕ್ರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಒ ಬಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಇರುತ್ತೆ ಆದಷ್ಟು ಎಷ್ಟು ಸಡಿಲಿಕ್ಕೆ ಅನುವ್ಯ ಆಗುತ್ತೆ ಅಂತ ಇಡೋದು ಮುಂದುವಡಿಯ ತಿಳಿಸಿಕೊಡ್ತೇವೆ ಮತ್ತು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಆಯ್ಕೆದ ಅಭ್ಯರ್ಥಿ ಜೊತೆಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಏನಾಗಿರಬೇಕು ಯಾವೊಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ಮಾಹಿತಿ ಆಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ಇನ್ನೂರಿಗೆ ಯಾರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡು ಶಿಕ್ರೆ ಇಲ್ಲಿ ಖಾಲಿರೋ ಒಂದು ಹುದ್ದೆ ಹೆಸರು ನೋಡೋದಾದ್ರೆ ಜೂನಿಯರ್ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಇದು ಮೊದಲನೇ ಹುದ್ದೆ ಆಗಿರುತ್ತೆ ಎರಡನೇ ಹುದ್ದೆ ನೋಡೋದಾದ್ರೆ ಸೀನಿಯರ್ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಮತ್ತು ಇಲ್ಲಿ ಕ್ಲರ್ಕ್ ಹುದ್ದೆ ಕೂಡ ಖಾಲಿ ಇರುತ್ತೆ ಟಿಕೆಟ್ ಕಲೆಕ್ಟರ್ ಈ ಹುದ್ದೆ ಏನು ಕರೀತಾರಲ್ಲ ಈ ಹುದ್ದೆಗಳು ಕೂಡ ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೊದಲನೇದಾಗಿ ವಯಸ್ಸಿನ ಮಿತಿ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ಮೊದಲನೇದಾಗಿ ಸರಿಲಿಕ್ಕೆ ನೋಡೋದಾದರೆ ಇಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸರಿಲಿಕ್ಕೆ ಇರುತ್ತೆ ಒ ಬಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರುತ್ತೆ ಇಲ್ಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಒಂದು ವಯಸ್ಸಿನ ಮಿತಿಯಾಗಿರಬೇಕು ಇಲ್ಲಿ ನೋಡುವುದು ವೀಕ್ಷಕರೇ ಒಂದು ಜೂನಿಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದರಿಂದ ಮೂವತ್ತೈದು ವರ್ಷನ ಒಳಗಿನವರು ಅರ್ಜಿಯನ್ನು ಅಂತ ಅವಕಾಶ ಕೊಟ್ಟಿದ್ದಾರೆ ಮತ್ತು ಎರಡನೇ ಹುದ್ದೆಗೆ ಸೀನಿಯರ್ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಹದಿನೆಂಟು ವರ್ಷ ಆಗಿರಲೇಬೇಕು ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಲೇಬೇಕಾಗತ್ತೆ ಗರಿಷ್ಠ ವಯಸ್ಸು ಮೂವತ್ತ್ ಮೂರು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಶಿಕ್ಷಕರೇ ಇದ್ರ ಬಗ್ಗೆ ಏನಾದರೂ ಕೂಡ ದೋರ್ಸ್ತಿದ್ರು ನಮ್ಮ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊಸದಾಗಿ ಅಧಿಸೂಚನೆ ಹೊಡಿಸಿ ಅರ್ಜಿಯನ್ನು ಕರೆದಿರ್ತಾರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳಾಗಿರುತ್ತೆ ಇಲ್ಲಿ ನೋಡಿ ವೀಕ್ಷಕರೇ ತುಂಬ ಜನ ನಮಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾ ಇದ್ರೆ ಇಲ್ಲಿ ನೋಟಿಫಿಕೇಷನ್ ಬಿಟ್ಟ ಅಂತ ಒಂದು ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ಇಲ್ಲಿ ನೋಟಿಫಿಕೇಷನ್ ಬಿಟ್ಕೊಂಡು ಆಯ್ಕೆಯನ್ನು ಮಾಡ್ಕೋತಿದ್ದಾರೆ ಇದ್ರ ಬಗ್ಗೆ ಏನಾದರೂ ಕೂಡ ಡೋರ್ಸ್ ಹಂಚಿದ್ರು ಕಮೆಂಟ್ ಮಾಡಿ ಆದಷ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಅರ್ಧ ತನಕ ನೋಡಿ ನಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ಆದ ಕರ್ಕಿಗೆ ಕೊನೆ ತನಕ ನೋಡಿ ಮತ್ತು ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಇಲ್ಲಿ ಖಾಲಿರೋ ಒಂದು ಸಂಸ್ಥೆ ಹೆಸರು ನೋಡೋದಾದ್ರೆ ಪಶ್ಚಿಮ ಇಲ್ಲಿ ಮಧ್ಯ ರೈಲ್ವೆಲಿ ಖಾಲಿ ಇರೋ ಹುದ್ದೆಳಾಗಿರುತ್ತೆ ಇಲ್ಲಿ ಉದ್ಯೋಗಕ್ಕೆ ಕೇಂದ್ರ ಸರ್ಕಾರದಿಂದ ನೇಮಕಾತಿ ಮಾಡ್ಕೊತಿದ್ದಾರೆ ಹುದ್ದೆ ಪ್ರಕಾರ ನೋಡೋದಾದ್ರೆ ಸಂಪೂರ್ಣ ರೈಲ್ವೆ ಹುದ್ದೆಗಳಾಗಿರುತ್ತೆ ಇಷ್ಟೇ ಹುದ್ದೆ ಒಂದು ಖಾಲಿ ಅಲ್ಲ ತುಂಬಾ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಐದನೂರ ಕಿಂತ ಅಧಿಕ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಹುದ್ದೆ ಹೆಸರುಗಳು ತಾಂತ್ರಿಕ ಒಂದು ಸಂಬಂಧಪಟ್ಟಂತೆ ಹುದ್ದೆಗಳಾಗಿರುತ್ತೆ ಈಗಾಗಲೇ ತಿಳ್ಸಿಕೊಟ್ಟಿದ್ದಿಲ್ವಾ ಆ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ವೆಬ್ಸೈಟ್ ನೋಡೋದಾದರೆ ಈ ಇಂಡಿಯನ್ ರೈಲ್ವೆ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂಥ ಆ ವೆಬ್ಸೈಟಿಗೆ ಭೇಟಿ ನೀಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ವಿ ಸಿ ಆರ್ ಇಂಡಿಯನ್ ರೈಲ್ವೆ ಜೀವನಿಗೆ ಭೇಟಿ ನೀಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ದಿನಾಂಕಗಳು ಕೊನೆಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಅರ್ಜಿ ಸಲ್ಲಿಸಿ ಆನ್ಲೈನಲ್ಲಿ ಇಲ್ಲಿ ಕಲಿಯರು ಒಂದು ಹುದ್ದೆ ಹೆಸರು ನೋಡೋದಾದ್ರೆ ಜೂನಿಯರ್ ಟೆಕ್ನಿಕಲ್ ಸೀನಿಯರ್ ಟೆಕ್ನಿಕಲ್ ಈ ಹುದ್ದೆಗೆ ಕರೆದಿರ್ತಾರೆ ಟಿಕೆಟ್ ಕಲೆಕ್ಟರ್ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ತುಂಬಾ ಮುಖ್ಯ ಆಗಿರುತ್ತೆ ಒಂದು ಜೂನಿಯರ್ ಟೆಕ್ನಿಕಲ್ ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಬಿ ಎಸ್ ಸಿ ಮುಗಿಸಿದವರು ಆಗಿರಬೇಕು ಮತ್ತು ಇಲ್ಲಿ ಡಿಪ್ಲೊಮಾ ಕೂಡ ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮತ್ತು ಇಲ್ಲಿ ಉತ್ತೀರ್ಣ ಆಗಿರಬೇಕು ತಸ್ತಮಾನ ಉತ್ತೀರ್ಣ ಆಗಿರಬೇಕಾಗುತ್ತೆ ಇದು ಮೊದಲನೇ ಹುದ್ದೆ ಎರಡನೇ ಹುದ್ದೆ ನೋಡೋದಾದ್ರೆ ಟೆಕ್ನಿಕಲ್ ಒಂದು ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಡಿಪ್ಲೊಮಾ ಆಗಿರಬೇಕಾಗುತ್ತೆ ಇಂಜಿನಿಯರಿಗೆ ಸಂಬಂಧಪಟ್ಟಂತೆ ಇಷ್ಟು ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿರಬೇಕಾಗತ್ತೆ ಸೀನಿಯರ್ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಎಮ್ ಎಸ್ ಸಿ ಕಂಪ್ಲೀಟ್ ಆಗಿರಬೇಕಾಗತ್ತೆ ಜೊತೆಗೆ ಡಿಪ್ಲೊಮಾ ಕೂಡ ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಸ್ನಾತಕೋತ್ತರ ಪದವಿ ಕೂಡ ಪಾಸಾಗಿರಬೇಕಾಗತ್ತೆ ಮತ್ತು ತಸ್ತಮ ಕೂಡ ಉತ್ತೀರ್ಣ ಆಗಿರಬೇಕು ಇಲ್ಲಿ ಕೊನೆಯ ಹುದ್ದೆ ನೋಡೋದಾದರೆ ಬಿ ಎಸ್ ಸಿ ಉತ್ತೀರ್ಣ ಆಗಿರಬೇಕಾಗುತ್ತೆ ಒಂದು ಜೂನಿಯರ್ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ವೀಕ್ಷಕರೇ ಯಾವುದೇ ಒಂದು ವಿಭಾಗಕ್ಕೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಸಿ ಉತ್ತೀರ್ಣರಾಗಿರಬೇಕು ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಡಿಪ್ಲೊಮಾ ಪಾಸ್ ಆಗಿರಬೇಕು ಇಷ್ಟು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕಾಗತ್ತೆ ಮತ್ತು ವಯಸ್ಸಿನ ಮಿತಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಮೂವತ್ತ್ಮೂರು ಮೂರು ವರ್ಷನ ಒಳಗಿನವರು ಅರ್ಜಿ ಸಲ್ಲಿಸಿ ಇದು ಹಿರಿಯ ಒಂದು ತಾಂತ್ರಿಕ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಹಿರಿಯ ತಾಂತ್ರಿಕ ಸಹಾಯಕಿಗೆ ಸಂಬಂಧಪಟ್ಟಂತೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಒಳಗಿನವರು ಆಗಿರಬೇಕಾಗತ್ತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಅಂದರೆ ರೂಪಾಯಿ ಇಲ್ಲಿ ಮೂವತ್ತೆರಡು ಸಾವಿರದಿಂದ ಎಪ್ಪತ್ತು ಅಂದರೆ ಸಾರಿ ಮೂವತ್ತೇಳು ಸಾವಿರವರಿಗೆ ವೇತನ ಇರುತ್ತೆ ಇದು ಮೊದಲನೇ ಹುದ್ದೆ ಎರಡನೇ ಹುದ್ದೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರವರಿಗೆ ವೇತನ ಇರುತ್ತೆ ಈ ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ನೋಡಿ ಶಕ್ರಿ ಇವುಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗೆ ಆಯ್ಕೆ ಪ್ರಕ್ರಿಯೆಗಳು ಮೊದಲ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಕೆಲಸದ ಅನುಭವ ಹೊಂದಿರಬೇಕು ಮೂರನೇದಾಗಿ ವೃತ್ತಿಪರ ಒಂದು ಪರೀಕ್ಷೆ ಇರುತ್ತೆ ಎರಡನೇ ನಾಲ್ಕನೇದಾಗಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಪರೀಕ್ಷೆ ನಡೆಸು ಮತ್ತು ಸಂದರ್ಶನ ಮುಖಾಂತರವಾಗಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ ಎಲ್ಲ ಒಂದು ಇತರೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ಇರುತ್ತೆ ಎಸ್ ಎಸ್ ಟಿ ಅಭ್ಯರ್ಥಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಮತ್ತು ಆಲ್ಫಾ ಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ವೀಕ್ಷಕರೇ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಿ ಎಲ್ಲ ಅಭ್ಯರ್ಥಿಗಳು ಮತ್ತು ಕೊನೆಯ ದಿನಾಂಕದಂದು ನೀವು ಅರ್ಜಿ ಸಲ್ಲಿಸಲು ಹೋದಾಗ ತುಂಬ ಸರೋರ್ ಬಿಜಿ ಆಗುತ್ತೆ ಆದ ಕಾರಣಕ್ಕಾಗಿ ಇವತ್ತೇ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಬಹುದು ನೋಡುವ ಶಕ್ರೆ ಇದಾಗಿತ್ತು ಇವತ್ತನ್ನು ಇವಡದಲ್ಲಿ ನಡ್ಕೊಂಡು ಡೌರ್ಸ್ತಿರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾವು ಮತ್ತೆ ಮುಂದೆ ಶಿ